ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ. ಏನಿವತ್ತು ಮನೆಯಲ್ಲೇ ಸನ್ ಗ್ಲಾಸಸ್ ಹಾಕೊಂಬಿಟ್ಟಿದ್ದೀನಿ ಅನ್ಕೊತ ಇದ್ದೀರಾ? ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ. ನಮ್ಮ ಅಪಾರ್ಟ್ಮೆಂಟಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ತುಂಬ ದಿನದಿಂದ ಇದೆ. ನಾವು ಬೇಸಿಕಲಿ ಇವತ್ತು ಸಂಡೇ ಫ್ರೀ ಇದ್ದೀವಿ, ಅದ್ವೈತ್ನ ಆಟಾಡ್ಸ್ಕೊಂಬರೋಣ ಅಂತ. ಹೆಂಗೆ ಕಾಣಿಸ್ತಿದೆ ಸನ್ ಗ್ಲಾಸಸ್ಸು? ಚೆನ್ನಾಗಿದೆಲ್ಲ ದೀಪಿ, ಸನ್ ಗ್ಲಾಸಸ್ ಚೆನ್ನಾಗಿದೆಯಾ? ನಾನು ಹಾಕೊಂಡಿರೋದು ಸಗದಾಯಿದೆಲ್ಲ, ಸಕ್ಕದ್ ಇಷ್ಟ ಆಯ್ತು ನಂಗಿದು. ಅದಕ್ಕೆ ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೆ, ಹೆಂಗಿದೆ ನೋಡೋಣ ಹಂಗೆ ಹಿಂಗೆ ಅಂತ. ಇವತ್ತೇ ಫಸ್ಟ್ ಟೈಮ್ ಹಾಕೊತಾ ಇರೋದು. ಸೊ ಬನ್ನಿ, ಅದಿ ಎಷ್ಟು ಎಂಜಾಯ್ ಮಾಡ್ತಾನೆ ಪೂಲಲ್ಲಿ ಅಂತ ನೋಡೋಣ. ಇದು ಫಸ್ಟ್ ಟೈಮ್ ಏನಲ್ಲ ಅವನಿಗೆ, ಫಸ್ಟು ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ದಂದರೆ ಅವನಿಗೆ ಕೂದಲು ಕೊಡಿಸಿದ್ವಿ ನಾವು ನಮ್ಮ ಮನೆ ದೇವಸ್ಥಾನದಲ್ಲಿ. ಫಸ್ಟ್ ಟೈಮ್ ಕೂದಲು ಕೊಟ್ಟಾಗ ಅಲ್ಲಿ ಸ್ನಾನ ಮಾಡಿಸ್ಬೇಕಂದ್ರೆ ಅಲ್ಲಿ ಪೂಲ್ ಥರ ಇತ್ತು, ಅಲ್ಲಿ ಫುಲ್ ಸಕ್ಕತ್ತಾಗಿ ಆಟಾಡ್ಬಿಟ್ಟು ಆ ತಲೆ ಕೂದಲು ತೆಗೆಯುವಾಗಂತೂ ಫುಲ್ಲು ಅಳ್ತಾನೇ ಇದ್ದ ತೆಗೆಯೋವರೆಗೂ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ನೋಡ್ಬಿಟ್ಟು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಆಮೇಲೆ ಬೀಚ್ಗೆಲ್ಲ ಹೋಗಿದ್ದೀವಿ ನಾವು, ಪಾಂಡಿಚೇರಿಗೆ ಹೋಗಿದ್ದಾಗ ಬೀಚಲ್ಲೆಲ್ಲ ಆಟಾಡಿದ್ದಾನೆ. ಸೊ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಪೂಲಲ್ಲಿ ಅವನಿಗೆ. ನೋಡೋಣ ಏನೇನು ತರಲೆಗಳು ಮಾಡ್ತಾನೆ ಅಂತ. ನನಗೇನಾದರೂ ಲಾಸ್ಟ್ ಟೈಮ್ ಅಂದರೆ ಅವ್ನು ತುಂಬ ಚಿಕ್ಕೋನಿದ್ದ ಅವಾಗ, ಪುಟಾಣಿ ಒಂದೂವರೆ ವರ್ಷ ಏನೋ ಇದೆ, ಲಾಸ್ಟ್ ಟೈಮ್ ಪೂಲಲ್ಲಿ ಅದೇ ಫಸ್ಟ್ ಟೈಮ್ ಅಂದರೆ ಲಾಸ್ಟ್ ಟೈಮ್ ಅವ್ನು ಪೂಲಲ್ಲಿ ಯಾವಾಗ ಆಡಿದ್ದು ಅನ್ನೋದ್ರದ್ದು ಏನಾದರೂ ವೀಡಿಯೋ ಏನಾನ ಇದ್ದರೆ ಹಾಕ್ತೀನಿ ನೋಡಿ. ಸಖತ್ ಫನಿಯಾಗಿದೆ, ಅವತ್ತು ಅವನು ದೀಪು ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಸೊ ಇವತ್ತು ಹೋಗೋಣವಾ? ಅವ್ನು ಆಚೆ ಆಟಾಡ್ತಾ ಇದ್ದಾನೆ, ಬ್ಯುಸಿ ಇದ್ದಾನೆ ಮನುಷ್ಯ. ಸೊ ಅವ್ನ ಆಚೆಯಿಂದ ಹಂಗೆ ಕರ್ಕೊಂಡು ಪೂಲ್ಗೆ ಹೋಗ್ಬಿಡೋದು, ಈ ನಡುವೆ ಒಳಗಡೆ ಬರಲ್ಲ ಅವನು, ಬರೀ ಆಚೆನೇ ಇರ್ತಾನೆ. ಸೊ ನಾವೆಲ್ಲ ರೆಡಿಯಾಗಿದ್ದೀವಿ, ಇಲ್ಲೊಬ್ಬರು ಮನುಷ್ಯನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲೊಬ್ಬರು ಸೆಲೆಬ್ರಿಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವರಂತೂ ಎಲ್ಲೋ ಹೋಗೋ ಥರ ಏನೇನೋ ಬಟ್ಟೆ ಗಿಟ್ಟೆ ಎಲ್ಲ ಹುಡುಕ್ತಾರೆ. ಹಲೋ ಸರ್, ಏನು ಮಾಡ್ತಾ ಇದ್ದೀರಾ? ಜಸ್ಟ್ ಇನ್ ಕೇಸ್ ಇಫ್ ಐ ಹ್ಯಾವ್ ಟು ಗೆಟ್ ಡೌನ್ ವಿತ್ ಹಿಮ್. ಆಬ್ವಿಯಸ್ಲಿ ಯು ಹ್ಯಾವ್ ಟು. ಅದಕ್ಕೆ ನಮ್ಮ ಹೋಲಿ ವೀಡಿಯೋ ನೋಡಿದ್ರಲ್ಲ ನೀವು, ನಮ್ಮ ಹೋಲಿ ವೀಡಿಯೋ ನೋಡಿದಾಗ ಅದ್ವೈತ್ ಫುಲ್ ಆಟ ಆಡೋದ್ನಲ್ವಾ, ಅಲ್ಲಿ ನೀರೆಲ್ಲ ಹಾಕಿ ನಮಗಿಂತ ಜಾಸ್ತಿ. ವೀಡಿಯೋ ನೋಡಿದಾಗಲೇ ನಮ್ಗೆ ಗೊತ್ತಾಗಿದ್ದು ನಮಗಿಂತ ಜಾಸ್ತಿ ಅವನೇ ಜಾಸ್ತಿ ನೀರಲ್ಲಿ ಆಟ ಆಡಿರೋದು. ಅಲ್ಲಿ ಅಂದರೆ ಹೋಲಿನಲ್ಲಿ ನೀರು ಹಾಕ್ತಾರಲ್ಲ, ಅವನಿಗೆ ಜಾಸ್ತಿ ನೀರು ಹಾಕಿರೋದು, ಅವನೇ ಜಾಸ್ತಿ ಎಲ್ಲರಿಗೂ ಹಾಕಿರೋದಂತ. ಸಖತ್ತಾಗಿ ಆಟ ಆಡಿದ್ದ ಅವನು, ಅದಕ್ಕೆ ಫುಲ್ಲು ಕೋಲ್ಡು ಜ್ವರ ಅವನಿಗೆ ಅದಾದಮೇಲೆ. ಸೊ ಈ ಸತಿ ಮರಿದಿರಾ, ಅವನು ಅಲ್ಲಿ ವೆಟ್ಟಾಗಿರ್ತಾನಲ್ಲ, ಸ್ವಲ್ಪ ಡ್ರೈ ಕ್ಲೋತ್ಸು ಒಂದು ಟವಲ್ಲು ಎಲ್ಲ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಬೈ ದ ವೇ ಫುಲ್ಲು ಸನ್ಸ್ಕ್ರೀನ್ ಎಲ್ಲ ಹಾಕೊಂಬಿಟ್ಟಿದ್ದೀನಿ ನಾನು, ಯಾಕಂದರೆ ತುಂಬ ಬಿಸಿಲಿದೆ, ನೀರು ಹೆಂಗಿದೆಯೋ ಗೊತ್ತಿಲ್ಲ. ಅದ್ವಾ ಇದ್ಗೂ ಕೊಕೊನೆಟ್ ಆಯಿಲ್ ಹಾಕ್ಬಿಟ್ಟಿದ್ದೀನಿ ಫುಲ್ ಮುಖಕ್ಕೆ ಕೈ ಕಾಲಿಗೆಲ್ಲ. ನೋಡೋಣ, ಯಾರೋ ಹೇಳ್ತಿದ್ರು ಲಾಸ್ಟ್ ಟೈಮ್ ಆಟಾಡಿದ್ದು ಸ್ವಲ್ಪ ಕ್ಲೋರಿನ್ ವಾಟ್ರದೆ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿತ್ತು ಅಂತ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಆಟಾಡ್ಸ್ಕೊಂಬರೋಣ, ಬನ್ನಿ ಹೋಗೋಣ. ನೀನು ಏನು ಎಲ್ಲ ಕಡೆ ಹೀರೋ ಆಗಿ ಹೀರೋ ತರ ರೆಡಿ ಆಗ್ಬಿಡೋದು? ಅಯ್ಯೋ ಹಾಕೊಂಡ ರೆಡಿ ಆಗೋದು ಅಂತಾರೆ. ಇನ್ನೇನು ಇದು ಬಿಚ್ಚಿ ಹೋಗುವಾಗ ಬಿಚ್ಚಿ ನಂತರ ಯಾವ್ದನ್ನ ನಾನು ಸ್ವಿಮ್ ವೇರ್ ಹಾಕೊಂಡ್ಬೋದಿತ್ತಲ್ಲ, ಹಾಕೊಂಡಿದ್ದಲ್ಲ ಲಾಸ್ಟ್ ನೀರಿಗೆ ಇಳಿಯೋದೇ ಇಲ್ವಲ್ಲ. ನಾನು ನೈಟ್ ಯಾವುದು ಹಳೆ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಿ ನಾನು, ತಿರ್ಗಾ ಏನಾದ್ರು ಗಲೀಜಾದ್ರೆ ಅಂತ. ಡಾರ್ಕ್ ಬರ್ತಾ ಇದೆ.
ಅಲ್ಲಿ ಬೇಡ. ಬೇಗ ನಡಿಯ ಹೋಗಲಿ ಕುಚ್ಚೋ ಇಲ್ಲ ಇಲ್ಲಿ ಕುಚ್ಚೋ ನೀನು ಕಾಲು ಬಂದೆ ಬಂದೆ ಇರಿ ಈ ಕ್ಯಾಮ್ರಾ ಹಾಳಾಗುತ್ತೆ. ನೀರ್ ಕುಡಿಬಾರ್ದು ನಾ ಕುಡಿಬಾರ್ದು ಹೋಗಿಬಾರ್ದು ನೀರ್ ಕುಡಿಬಾರ್ದು. ಏ ಸುಮ್ನೆ 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 ಏನ್ ಮಾಡ್ಕೊಡ ಏನಾಗಲ್ಲ ಹೋಗ ಜಿಯಾ ಬೇಕು ಬೇಕು ಅಂತೀಯ ನಮ್ಗೆ ನಾನು ತಿರ್ಗ ಹಚ್ಕೋತೀನಿ ಅವಾಗ ಹಚ್ಕೊಂಡು ನಾನು ಫುಲ್ ಶೇಕ್ ಆಗ್ತಾವನೆ. ಇಲ್ಲ ಇಲ್ಲ ನಿಂತ್ಕೋ ಸುಮ್ಮನೆ ಬಿಸಿ ಇದೆ ತುಂಬಾ. ಇಟ್ಸ್ ಬ್ಯಾಕ್ ಅಪ್ ಟೈಮ್. ಇನ್ನ ಸ್ವಲ್ಪ ಆಡ್ಬೋದಿತ್ತು ಬಟ್ ಏನಂದ್ರೆ ಇವನ್ ಫುಲ್ ಶುಗರ್ ಆಗ್ತಾವನೆ ನಂಗೆ ಭಯ ಆಯ್ತು ಯಾಕಪ್ಪ ಬೇಕು
ಸಾಕು ಆಡಿದೊಂದು ಅರ್ಧ ವಾರ ಆಡಿದಿರ್ವಾ? ಸಿಕ್ಕಾಪಟ್ಟೆ ಬಿಸಿಲಿದೆ. ಲಾಸ್ಟ್ ಟೈಮ್ ಹೋಲಿನಲ್ಲಿ ಆಡಿದಾಗ ಅದೇ ನಾನು ಇದೇ ಮಿಸ್ಟೇಕ್ ಮಾಡಿದ್ದು. ಏಯ್ ಹೋಗ್ಬೇಡ. ಏನು ಮಿಸ್ಟೇಕ್ ಮಾಡಿದೆ? ಬಟ್ಟೆ ತಂದಿರಲಿಲ್ಲ. ಈ ಥರ ಡ್ರೈ ಬಟ್ಟೆ ತಂದರೆ ಈ ಥರ ಚೆನ್ನಾಗಾಗ್ತಾನೆ. ಇವಾಗ ಜಾಸ್ತಿ ಕೋಲ್ಡ್ ಆಗೋ ಚಾನ್ಸಸ್ ಕಮ್ಮಿ. ಇಲ್ಲಾಂದ್ರೆ ಒದ್ದೆ ಬಟ್ಟೆಲ್ಲ ಇದ್ದಿದ್ದು ಇನ್ನ ಇಲ್ಲಿಂದ ಮನೆಗೆ ಹೋಗೋಷ್ಟೇ ಶಿವರ್ ಇನ್ನ ಜಾಸ್ತಿ ಆಗ್ಬಿಟ್ಟು ಅಂತ ಹಿಂದೆ ಬಾರೋ. ತಿರ್ಗಾ ಹೋಗಿ ಬೀಳ್ಬೇಡ ಚಿನ್ನಿ, ಬಾ ಕಡೆ. ಮತ್ತೆ ಇನ್ನೊಂದು ಬಟ್ಟೆ ತರಬೇಕು. ಅವಾಗ ಶಿವರ್ ಆಗ್ತಿದೆ, ಇವಾಗ ಬಿಸಿಲು ಸರಿ ಹೋಗ್ಬಿಡ್ತು. ಗೊತ್ತಿಲ್ಲ ನೀರ್ ಕುಡಿಬಾರ್ದು ಅಷ್ಟೇ. ಹಾ ಎಷ್ಟು ನೀರ್ ಕುಡ್ದ ಗೊತ್ತವನು? ಎಷ್ಟು ನೀರ್ ಕುಡಿದ್ನು ಕುಡಿತಾನೆ ಅವನು. ಹೇಳ್ತಾ ಇನ್ ಕುಡಿಬೇಡ ಅಂತ ಗುಳುಮ್ ಗುಳುಮ್ ಅಂತ ಕುಡಿಯೋದು ಕೇಳ್ಬೋದು. ಗುಳುಮ್ ಗುಳುಮ್ ಅಂತ ಕುಡಿಯೋದು ಕೇಳ್ಬೋದು. ಆ್ಯಕ್ಚುಲಿ ನಮ್ಮ ಫ್ಲಾಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಸ್ವಿಮ್ಮಿಂಗ್ ಪೂಲು ಆಯಿತು, ಒಂದು 3 months ಆಯಿತು. ಸೊ ನಾವು ಇವತ್ತು ಬಂದಿದ್ದೀವಿ ಟ್ರೈ ಮಾಡಿಕೊಂಡು. ಸೊ ಬನ್ನಿ ವಾಪಸ್ ಹೋಗೋಣ. ನಾನು ಮುಳುಗಿದ್ರೆ ಅಡ್ಡಾಟ ಅಡ್ಡಾಟ ಮಲ್ಕೊಂಡ್ರೆ ಸೂಲ್ ಸ್ವಿಮ್ಮಿಂಗ್ ಪೂಲೇ ಕವರ್ ಆಗೋಯ್ತಿತ್ತು. ಈಜಲ್ಲಿಂದ ಹೊಡೆಯೋದು ಚಿಕ್ಕದಾಗಿದೆ. ಇದು ಚಿಕ್ಕ ಮಕ್ಕಳಿಗಷ್ಟೇ, ಇಲ್ಲಿ ಜಾಸ್ತಿ ಮಕ್ಕಳಿದಾರಲ್ವಾ. ಇದಾಗಿತ್ತು ನಮ್ಮ ಸ್ವಿಮ್ಮಿಂಗ್ ಪೂಲ್ ಸೆಷನ್. ಸ್ವಿಮ್ಮಿಂಗ್ ಪೂಲ್ ಸಂಡೇ ಇವತ್ತು. ಸ್ವಿಮ್ಮಿಂಗ್ ಪೂಲ್ ಸಂಡೇ ನೋಡಿ, ಇವತ್ತು ರೈಡ್ ಹೋಗಿಲ್ಲ, ಏನು ಇಲ್ಲ. ನೆನ್ನೆ ಸ್ಯಾಟರ್ಡೆ ನೆನ್ನೇನು ಗಾಡಿ ಎತ್ತಿಲ್ಲ, ಇವತ್ತು ಗಾಡಿ ಎತ್ತಿಲ್ಲ. ಏನ್ ಗಾಡಿ ಅಳ್ತಾ ಇದೆ ಅಲ್ಲಿ? ಏನೋ ಇವರು ಒಂದ್ ವಾರದಿಂದ ಎರಡ್ ವಾರದಿಂದ ಅಳ್ತಾ ಇದ್ರು. ನೀನ್ ಎಲ್ಲೂ ಕರ್ಕೊಂಡು ಹೋಗಲ್ಲ ಆಡಿಯನ್ಸ್ ಬೇರೆ. ಅದೇ ಆಡಿಯನ್ಸ್ ಬೇರೆ ಕೇಳ್ತಾವ್ರೆ, ಎಲ್ಲಿ ಎಲ್ಲೂ ಹೋಗಲ್ಲ ನೀವು ಬರೀ ಹಂಗೆ ಹಂಗೆ ಅಂದ್ಬಿಟ್ಟು. ಅದಕ್ಕೆ ನಾನು ನನ್ನ ಕೆಲ್ಸಗಳಿಗೆಲ್ಲ ರಜಾ ಹಾಕ್ಬಿಟ್ಟು 2 days ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಕರ್ಕೊಂಡು ಹೋಗೋದು. ಕೆಲ್ಸಕ್ಕೆ ಹೋಗಿದ್ದು ನೋಡಿದ್ರಲ್ಲ, ಜೀಪ್ ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ಹೋಗಿದ್ವಲ್ಲ ಅಂತ ತಿಂದಿದ್ದು. ಇವಾಗ ಇಲ್ಲೇ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ 1 kilometer ಇಲ್ಲ, ಇಲ್ಲಿ ಸಾಯಂಕಾಲ ಬೇರೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಸ್ಪೆಷಲ್ ಜಾಗಕ್ಕೆ. ಹೌದಾ? ಯು ವಿಲ್ ಸಿ. ಅಯ್ಯೋ ನಾನು ಕಾಯ್ತಾ ಇದ್ದೀನಿ, ಏನೋ ವ್ಲಾಗ್ ಅಲ್ಲ ಹೇಳ್ತಾವ್ರಿ ಇವರು ಸ್ಪೆಷಲ್ ಜಾಗ ಅಂತ. ಓಕೆ, ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಟಾಟಾ ಬಾಬಾ, ಪೀಸ್, ಚಾವ್.